ಪ್ರೀತಿ ಮನುಷ್ಯರ ಜೀವನದಲ್ಲಿ ಪ್ರಸ್ತುತವಾಗಿರೋದು ಯಾಕಂದರೆ ಭಾವನೆಗಳು ಮನುಷ್ಯ ಜೀವನದ ಪ್ರಬಲವಾದ ಅಂಶವಾಗಿದೆ. ಮನುಷ್ಯ ಜೀವನದಲ್ಲಿ ಭಾವನೆ ಬಹಳ ಶಕ್ತಿಯುತವಾದ್ದು. ಇವತ್ತಿನ ಯುಗದಲ್ಲೂ ಜನ ತಾವು ಬುದ್ಧಿಜೀವಿಗಳು ಅಂದುಕೊಂಡರೂ ಇವತ್ತಿಗೂ ಭಾವನೆಗಳು ಅವರ ಅತ್ಯಂತ ಪ್ರಬಲವಾದ ಅಂಶ. ಹೌದು ಅಲ್ವೋ? ಅದು ಅವರ ಜೀವನದ ಅತ್ಯಂತ ತೀವ್ರವಾದ ಅಂಶ. ಬುದ್ಧಿಜೀವಿಗಳು ಅಂತ ಹೇಳಿಕೊಂಡ್ರೂ ಅವರ ಬುದ್ಧಿ ಅಷ್ಟೊಂದು ತೀವ್ರವಾಗಿರಲ್ಲ, ಆದರೆ ಭಾವನೆಗಳು ತೀವ್ರವಾಗಿರುತ್ತೆ. ಪ್ರೀತಿ ಕರುಣೆ ಅಲ್ಲದೇ ಇರಬಹುದು, ಕೋಪ ಕಿರಿಕಿರಿ ಇರಬಹುದು, ಇವೆಲ್ಲವೂ ಭಾವನೆಗಳೇ. ಆದ್ದರಿಂದ ಭಾವನೆ ಮನುಷ್ಯರಾಗಿರೋದ್ರ ಒಂದು ಪ್ರಮುಖ ಅಂಶ. ನಾವೀಗ ಮಾತಾಡ್ತಿರೋದು ನಿಮ್ಗೆ ಯಾವ ರೀತಿಯ ಭಾವನೆ ಬೇಕೋ ಅನ್ನೋದನ್ನಷ್ಟೆ. ನಿಮಗೆ ಮನಸ್ಸಿದೆಯಾ? ನಿಮಗೆ ಮನಸ್ಸಿದೆಯಾ? ಇದೆ. ಅದು ಹರಿತವಾಗಿರ್ಬೇಕಾ ಮಂದವಾಗಿರ್ಬೇಕಾ? ಯಾಕೆ? ಹಾಗಿದ್ರೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅಲ್ವಾ? ಅದೇ ರೀತಿ ನಿಮ್ಮಲ್ಲಿ ಭಾವನೆಗಳಿದ್ರೆ ಅವು ಸವಿಯಾಗಿರ್ಬೇಕಾ ಕಹಿಯಾಗಿರ್ಬೇಕಾ? ಸವಿಯಾದ ಭಾವನೆಗಳು ಹಾಗಿದ್ರೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅಲ್ವಾ? ಆದ್ದರಿಂದ ಪ್ರೀತಿ ಅಂದರೆ ಅಷ್ಟೇ. ನಿಮ್ಮ ಭಾವನೆಗಳನ್ನು ನೀವು ಸವಿಯಾಗಿರಿಸ್ಕೊಂಡಿದ್ದೀರಾ. ಈಗ ನಾನು ಭಾವನೆ ಇಲ್ಲದೆ ಪ್ರೀತಿಸಬೇಕು, ಅದು ಯುರೋಪಿಯನ್ ವಿಚಾರ. ಪ್ರೀತಿ ಅಂದ್ರೇ ಒಂದು ಭಾವನೆ. ನಿಮ್ಮ ಭಾವನೆಯ ಸವಿಯನ್ನೇ ನಾವು ಪ್ರೀತಿ ಅಂತಿರೋದು. ಅದೇ ಭಾವನೆ ಕಹಿಯಾದರೆ ಅದನ್ನು ದ್ವೇಷ ಅಂತೀವಿ. ಸಾಮಾನ್ಯವಾಗಿ ನೀವು ಪ್ರೀತಿಸಿದ್ದವರನ್ನೇ ನೀವು ದ್ವೇಷಿಸೋದು ಅಲ್ವಾ? ಹಿಂದೆ ಅವರನ್ನು ಪ್ರೀತಿಸ್ತಿದ್ರಿ, ಈಗ ಅವರನ್ನು ದ್ವೇಷಿಸ್ತೀರಾ? ನೀವು ರಸ್ತೆಯಲ್ಲಿ ಹೋಗೋ ಯಾರನ್ನೋ ದ್ವೇಷಿಸಲ್ಲ ಅಲ್ವಾ? ನೀವು ಅವರನ್ನು ಸ್ವಲ್ಪ ಪ್ರೀತಿಸಿರಬೇಕು. ಈಗ ಆ ನಾಣ್ಯ ಇನ್ನೊಂದು ಕಡೆಗೆ ಬಿದ್ದಿದ್ದರಿಂದ ಅದು ದ್ವೇಷ ಆಗಿದೆ. ಹೌದಾ? ಅದು ಒಂದೇ ನಾಣ್ಯ, ಈ ಕಡೆ ಬಿದ್ದರೆ ಪ್ರೀತಿ ಆಗತ್ತೆ, ಆ ಕಡೆ ಬಿದ್ದರೆ ದ್ವೇಷ ಆಗತ್ತೆ. ಅವು ತುಂಬ ದೂರ ಇವೆ ಅಂದ್ಕೋಬೇಡಿ, ಹತ್ರ ಹತ್ರನೇ ಇವೆ. ಒಂದು ಸಣ್ಣ ವಿಷಯ ತಪ್ಪಾದರೆ ಪ್ರೀತಿ ದ್ವೇಷ ಆಗತ್ತೆ ಅಲ್ವಾ? ಭಾವನೆ ಇಲ್ಲದೆ ಪ್ರೀತಿಸೋದು ಹೇಗೆ? ಪ್ರೀತಿನೇ ಒಂದು ಭಾವನೆ. ನಿಮಗಿರೋ ಆಯ್ಕೆ ಇಷ್ಟೇ, ನಿಮಗೆ ನಿಮ್ಮ ಭಾವನೆಗಳು ಸವಿಯಾಗಿರಬೇಕಾ ಅಥವಾ ಕಹಿಯಾಗಿರಬೇಕಾ, ಅದು ನಿಮ್ಮ ಆಯ್ಕೆ. ಆಯ್ಕೆ ಸುಸ್ಪಷ್ಟವಾಗಿದೆ ಅಲ್ವಾ? ಆದರೆ ಹೆಚ್ಚಿನವರು ತಮ್ಮ ಭಾವನೆಗಳನ್ನು ಹೆಚ್ಚಾಗಿ ಕಹಿಯಾಗಿ ಇಟ್ಕೋತಿದ್ದಾರೆ. ಕಹಿ ಅಂತಂದರೆ ಅವರು ದ್ವೇಷದಲ್ಲಿದ್ದಾರೆ ಅಂತಲ್ಲ, ಅವರಿಗೆ ಕಿರಿಕಿರಿ ಅಶಾಂತಿ ಇರುತ್ತೆ. ಅವರು ಭಯ ಕೂಡ ಭಾವನೆನೆ, ಆತಂಕನೂ ಒಂದು ಭಾವನೆ, ಅದು ಒಂದು ಮಟ್ಟದ ಕಹಿಯಲ್ಲಿದೆ. ನಿಮ್ಮ ಭಾವನೆಗಳನ್ನು ನೀವು ಸವಿಯಾಗಿಸ್ಕೊಂಡ್ರೆ ಜೀವನ ತುಂಬ ಮಧುರವಾಗಿರುತ್ತೆ. ಇವತ್ತು ಕೂಡ ಬಹಳಷ್ಟು ಜನರು ಒಂದು ಕ್ಷಣದ ಪ್ರೀತಿಯನ್ನು ಅವರ ಜೀವನದ ಅತ್ಯಂತ ಗಹನವಾದ ಅನುಭವ ಅಂದುಕೊತಾರೆ. ಅದು ಅತ್ಯಂತ ಗಹನವಾದ್ದಲ್ಲ, ಆದರೆ ಅವರಿಗೆ ಹಾಗೆ ಅನಿಸುತ್ತೆ, ಯಾಕಂದರೆ ಅದು ಅವರು ಅನುಭವಿಸಿರೋ ಅತ್ಯಂತ ತೀವ್ರವಾದ ವಿಷಯ, ಅವರು ಸ್ಪರ್ಶಿಸಿರೋ ಜೀವನದ ಅತ್ಯಂತ ಆಳವಾದ ಆಯಾಮ ಅಂತಂದರೆ ಒಂದು ಕ್ಷಣದ ಪ್ರೀತಿ. ಅದಕ್ಕೆ ಅದನ್ನು ಸ್ವರ್ಗಕ್ಕೇರಿಸ್ತಾರೆ ಜನ, ಅದನ್ನು ಸ್ವರ್ಗಕ್ಕೆ ರವಾನಿಸ್ತಿದ್ದಾರೆ. ದೈವಿಕ ಪ್ರೀತಿ ಬಗ್ಗೆ ಮಾತಾಡ್ತಿದ್ದಾರೆ. ದೇವರು ಪ್ರೀತಿಸ್ತಾನೋ ಇಲ್ವೋ ಅಂತ ನಿಮಗೆ ಗೊತ್ತಿಲ್ಲ. ಮನುಷ್ಯರಿಗೆ ಪ್ರೀತಿಸೋ ಸಾಮರ್ಥ್ಯ ಇದೆ, ಅವರಿಗೆ ಮನಸ್ಸಿದೆ. ನಾಯಿಗೆ ಪ್ರೀತಿಸೋ ಸಾಮರ್ಥ್ಯ ಇದೆ. ಜನ ಪ್ರೀತಿಸದೇ ಇದ್ದಾಗ ನಾಯಿನ ಸಾಕ್ತೀರಾ? ನಾಯಿನ ಸಾಕಿದರೆ 12 ವರ್ಷಗಳ ಪ್ರೀತಿ ಗ್ಯಾರಂಟಿ. ಹೌದು, ಇದನ್ನು ಕೀಳಂದಾಜು ಮಾಡಬೇಡಿ. ನೀವೊಂದು ನಾಯಿ ಸಾಕಿದರೆ ಪ್ರತಿದಿನ ನೀವು ಮನೆಗೆ ಬಂದಾಗ ಎಂಥ ಸ್ವಾಗತ ಸಿಗುತ್ತೆ. ನಿಮ್ಮ ಹೆಂಡತಿ ಪ್ರಯೋಜನ ಇಲ್ಲ, ಒಂದೊಂದು ದಿನ ಒಂದೊಂದು ರೀತಿ ಇರ್ತಾಳೆ. ಮಕ್ಕಳಿಗೋ ನೀವು ಮನೇಲಿ ಇದ್ದೀರೋ ಇಲ್ವೋ ಗೊತ್ತಿರಲ್ಲ. ಆದರೆ ನಿಮ್ಮ ನಾಯಿ ಪ್ರತಿದಿನ ಎಂಥ ಅದ್ಭುತವಾದ ಸ್ವಾಗತ ಕೊಡುತ್ತೆ. ಯಾರಿಗೂ ಇದು ಸಾಧ್ಯ ಇಲ್ಲ ಅಲ್ವಾ? ಪ್ರತಿದಿನ ತಪ್ಪದೆ ನಿಮ್ಮ ಬಗ್ಗೆ ಯಾವತ್ತೂ ನಿರಾಸಕ್ತಿ ತೋರಿಸಲ್ಲ,
ನಾಯಿ ನಿಮಗೆ ಎಂಥ ಬೂಸ್ಟರ್. ಡಾಗ್ ಇಸ್ ಲವ್ ಫಾರ್ ಶೋರ್. ನಾಯಿ ಅಂದರೆ ಖಂಡಿತವಾಗ್ಲೂ ಪ್ರೀತಿ. ಗಾಡ್ ಈಸ್ ಲವ್ ಅನ್ನೋದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನಿಸುತ್ತೆ, ಟೈಪಿಂಗ್ ತಪ್ಪುಗಳಾಗತ್ವೆ. ಈಗ ನಿಮ್ಮನ್ನು ನೀವು, ನಿಮ್ಮ ಸುತ್ತ ಇರೋರು ಯಾರು ನಿಮ್ಮನ್ನು ಪ್ರೀತಿಸಕ್ಕೆ ಆಗದೇ ಇರೋ ಥರ ಮಾಡಿಕೊಂಡಿದ್ರೆ ನಿಮಗಿರೋ ಒಂದೇ ಒತ್ತಾಸೆ ಯಾರೋ ನಿಮ್ಮನ್ನು ಲಾಂಗ್ ಡಿಸ್ಟೆನ್ಸ್ ಪ್ರೀತಿ ಮಾಡಬೇಕು. ಇದು ದುರದೃಷ್ಟಕರ. ದೇವರು ನಿಮ್ಮನ್ನು ಪ್ರೀತಿಸ್ತಾನೆ ಅಂತ ಬಾಳೋದು ದುರದೃಷ್ಟಕರ. ಅದರರ್ಥ ನಿಮ್ಮನ್ನು ನೀವು ಹೇಗೆ ಮಾಡ್ಕೊಂಡಿದ್ದೀರ ಅಂದರೆ ಯಾರಿಗೂ ನಿಮ್ಮನ್ನು ನೋಡೋಕ್ಕೂ ಆಗಲ್ಲ. ಸುತ್ತ ಇರೋರಿಗೆ ನಿಮ್ಮನ್ನು ಪ್ರೀತಿಸದೇ ಇರೋಕೆ ಆಗದೇ ಇದ್ದರೆ ಅದು ಬದುಕೋದಕ್ಕೆ ಒಳ್ಳೆ ರೀತಿ ಅಲ್ವಾ? ಮಹಾನ್ ಅಲ್ದಿರ್ಬೋದು, ಮುದ್ದಾಗಾದರೂ ಇದ್ದೀರೇನೋ, ಹೌದಾ? ಯೋಗದಲ್ಲಿ ನಾವು ಯಾವುದನ್ನು ಪ್ರೀತಿ, ದ್ವೇಷ, ಸಂತೋಷ, ದುಃಖ ಅಂತ ನೋಡಲ್ಲ. ನಾವು ಆ ರೀತಿ ನೋಡಲ್ಲ, ನಾವು ಹೀಗೆ ನೋಡ್ತೀವಷ್ಟೇ. ನಿಮಗೆ ಹಿತವಾಗಿರಬೇಕಾ ಅಥವಾ ಅಹಿತವಾಗಿರಬೇಕಾ? ನಿಮ್ಮ ದೇಹ ಸವಿಯಾದರೆ ಅದನ್ನು ಆರೋಗ್ಯ ಅಂತೀವಿ, ತುಂಬ ಸವಿಯಾದರೆ ಅದನ್ನು ಸುಖ ಅಂತೀವಿ. ನಿಮ್ಮ ಮನಸ್ಸು ಸವಿಯಾದರೆ ಅದನ್ನು ಶಾಂತಿ ಅಂತೀವಿ, ಅದು ತುಂಬ ಸವಿಯಾದರೆ ಅದನ್ನು ಸಂತೋಷ ಅಂತೀವಿ. ನಿಮ್ಮ ಭಾವನೆಗಳು ಸವಿಯಾದರೆ ಅದನ್ನು ಪ್ರೀತಿ ಅಂತೀವಿ, ಅದು ತುಂಬ ಸವಿಯಾದರೆ ಅದನ್ನು ಕರುಣೆ ಅಂತೀವಿ. ನಿಮ್ಮ ಪ್ರಾಣಶಕ್ತಿ ಸವಿಯಾದರೆ ಅದನ್ನು ಆನಂದ ಅಂತೀವಿ, ಅದು ತುಂಬ ಸವಿಯಾದರೆ ಅದನ್ನು ಭಾವೋತ್ಕರ್ಷ ಅಂತೀವಿ. ನಿಮ್ಮ ಸುತ್ತಮುತ್ತ ಸವಿಯಾದರೆ ಅದನ್ನು ಯಶಸ್ಸು ಅಂತೀವಿ. ಆದ್ದರಿಂದ ನೀವು ಕೊಡೋ ಬೇರೆ ಹೆಸರುಗಳು ಗೊಂದಲಕ್ಕೆ ಕಾರಣವಾಗ್ತಿವೆ ಅಷ್ಟೇ. ನಾನು ಪ್ರೇಮಮಯಿ ಆಗಿರಬೇಕಾ? ಬೇಕಿಲ್ಲ. ದೇಹದಲ್ಲಿ, ಮನಸ್ಸಿನಲ್ಲಿ, ಭಾವನೆಗಳಲ್ಲಿ ಮತ್ತು ಪ್ರಾಣಶಕ್ತಿಯಲ್ಲಿ ಸವಿಯಾಗಿರಿ, ಸಾಕು. ಅದ್ಭುತವಾದ ವ್ಯಕ್ತಿ ಆಗ್ತೀರ. ನಿಮ್ಮ ಭಾವನೆಗಳು ಸವಿಯಾಗಿದ್ದಾಗ ಯಾರಾದರೂ ಬಂದರೆ ಅವ್ರ ಜೊತೆನೂ ಆ ಸವಿನ ಹಂಚ್ಕೋಬಹುದು. ನಿಮ್ಮ ಭಾವನೆಗಳು ಕಹಿಯಾಗಿದ್ದರೆ ಖಂಡಿತವಾಗ್ಲೂ ಅದನ್ನು ಜನರ ಜೊತೆ ಹಂಚ್ಕೋತೀರ ಅಲ್ವಾ? ಹೌದು ಅಲ್ವೋ? ನೀವೇನಾಗಿಲ್ವೋ ಅದನ್ನು ನಿಮಗೆ ಮಾಡೋಕ್ಕಾಗಲ್ಲ. ಈಗ ಇದಕ್ಕೆ ಸವಿ ಅನ್ನಿಸ್ತಿದ್ರೆ ಸಹಜವಾಗಿ ಎಲ್ಲದರ ಜೊತೆ ಸವಿಯಾಗಿರತ್ತೆ. ಈಗ ಇದಕ್ಕೆ ಕಹಿ ಅನ್ನಿಸ್ತಿದ್ರೆ ಎಲ್ಲದರ ಜೊತೆ ಕೆಟ್ಟದಾಗಿರತ್ತೆ. ಇದನ್ನು ಸವಿಯಾಗಿಸೋದ್ರ ಬದಲಾಗಿ ಬೇರೆಯವರೊಂದಿಗೆ ಸವಿಯಾಗಿರಬೇಕು ಅಂತಿದ್ದೀರಾ. ಪ್ರೇಮಮಯಿ ಆಗಿರೋದಂದರೆ ಇದೆ. ನೀವು ಪ್ರೇಮಮಯಿ ಆಗೋದು ಬೇಡ. ನಿಮ್ಮೊಳಗೆ ಎಲ್ಲಾನೂ ಸವಿಯಾಗಿದ್ದರೆ ಆ ಕ್ಷಣದಲ್ಲಿ ಏನು ಅಗತ್ಯನೋ ಅದನ್ನು ಮಾಡ್ತೀರ. ಸವಿಯಾದ್ದನ್ನು ಹೇಳಬೇಕು ಅಂತಿದ್ರೆ ಹೇಳ್ತೀರ, ಕಠಿಣವಾದ್ದನ್ನು ಹೇಳಬೇಕು ಅಂತಿದ್ರೆ ಹೇಳ್ತೀರ. ಆದರೆ ನಿಮ್ಮೊಳಗೆ ಯಾವುದೇ ಕಹಿತನ ಇಲ್ಲದೆ ನೀವು ಯುದ್ಧ ಮಾಡಬೇಕಿದ್ರೆ ನಿಮ್ಮೊಳಗೆ ಯಾವುದೇ ಕಹಿತನ ಇಲ್ಲದೆ ಹೋರಾಡ್ತೀರ. ಅದು ಮುಖ್ಯ. ಆಗ ನೀವು ಅಗತ್ಯವಿದ್ದಷ್ಟು ಮಾತ್ರ ಮಾಡ್ತೀರ, ಏನನ್ನೂ ಮಿತಿಮೀರಿ ಮಾಡಲ್ಲ. ನೀವು ಇವರನ್ನು ಪ್ರೀತಿಸ್ತಿದ್ದೀನಿ ಅಂದಾಗ ಅವರ ಬಗ್ಗೆ ಉತ್ಪ್ರೇಕ್ಷಿಸಿ ಮಾತಾಡ್ತೀರ, ಅವರ ಒಳ್ಳೆಯ ವಿಷಯಗಳನ್ನು ಉತ್ಪ್ರೇಕ್ಷಿಸ್ತೀರ. ನೀವು ಇವರನ್ನು ದ್ವೇಷಿಸ್ತೀನಿ ಅಂದಾಗ ಅವರ ಕೆಟ್ಟ ವಿಷಯಗಳನ್ನು ಉತ್ಪ್ರೇಕ್ಷಿಸ್ತೀರ. ನೀವು ಯಾವುದನ್ನು ಅದಿರೋ ರೀತಿ ನೋಡಲ್ಲ. ಜನ ತಾವು ಪ್ರೀತಿಸೋ ವಿಷಯಗಳ ಬಗ್ಗೆ ಕುರುಡಾಗ್ತಾರೆ ಅಲ್ವಾ? ವಿವೇಚನೆ ಇರಲ್ಲ, ಎಲ್ಲ ವಿವೇಚನೆ ಕಳ್ಕೊತಾರೆ. ದ್ವೇಷ ಮಾಡಿದರೂ ವಿವೇಚನೆ ಕಳ್ಕೊತಾರೆ. ನೀವು ಇಷ್ಟಪಟ್ಟರೆ ಅಥವಾ ದ್ವೇಷಿಸಿದರೆ ವಿವೇಚನೆ ಕಳ್ಕೊತೀರ. ಜೀವನದ ಬಾಗಿಲು ಸಮತ್ವದಲ್ಲಿರೋದ್ರಲ್ಲಿದೆ. ನಿಮಗೆ ಎಲ್ಲವನ್ನು ಅದಿರೋ ರೀತಿಯಲ್ಲಿ ನೋಡೋದಕ್ಕಾಗಬೇಕು. ಆಗ ನೀವು ಸವಿಯಾಗಿರೋದು ಯಾರೋ ಒಳ್ಳೆಯವರಾಗಿದ್ದಾರೆ ಅಂತಲ್ಲ. ಯು ಪ್ಲೆಸೆಂಟ್ ಟು ಸಂಬಡಿ ಬಿಕಾಸ್ ಯು ಆರ್ ಪ್ಲೆಸೆಂಟ್, ದಟ್ಸ್ ಆಲ್. ನೀವು ಬೇರೆಯವರ ಜೊತೆ ಚೆನ್ನಾಗಿರೋದು ನೀವು ಸವಿಯಾಗಿರೋದ್ರಿಂದ ಅಷ್ಟೇ. ಇದು ಹೆಚ್ಚು ಗ್ಯಾರಂಟಿಯಾದ ಪ್ರೇಮ ಸಂಬಂಧ ಅಲ್ವಾ? ನೀವು ಬೇರೆಯವರ ಜೊತೆ ಚೆನ್ನಾಗಿರೋದು ನೀವು ಸವಿಯಾಗಿರೋದ್ರಿಂದ. ನೀವು ಚೆನ್ನಾಗಿ ನಡ್ಕೊಂಡ್ರಿ ಅಂತ ನಿಮ್ಮ ಜೊತೆ ಚೆನ್ನಾಗಿದ್ದರೆ ನಾಳೆ ನೀವು ಅಷ್ಟು ಒಳ್ಳೆಯವರು ಅಲ್ದಿದ್ರೆ ಇನ್ನೇನೋ ಆಗುತ್ತೆ ಅಲ್ವಾ? ನೀವು ಚೆನ್ನಾಗಿರೋದನ್ನು ಹೊರಗಿನ ಪರಿಸ್ಥಿತಿಯ ಮೇಲೆ ಒತ್ತೆ ಇಟ್ಟರೆ ನೀವು ಚೆನ್ನಾಗಿರೋದು ಇಲ್ಲದೇ ಇರೋದು ಆಕಸ್ಮಿಕ ಆಗುತ್ತೆ.
ಇದನ್ನು ಚೆನ್ನಾಗಿರಿಸೋದು ನಿಮ್ಮ ಕೆಲಸ. ಇದು ಸವಿಯಾಗಿದ್ದರೆ ಸಂಪರ್ಕಕ್ಕೆ ಬರೋ ಎಲ್ಲದರ ಜೊತೆ ಸವಿಯನ್ನು ಉಂಟು ಮಾಡುತ್ತೆ. ಈಗ ನೀವು ಇದನ್ನು ಸವಿಯಾಗಿಸಿಲ್ಲ, ಆದರೆ ಬೇರೆಯವ್ರ ಜೊತೆ ಚೆನ್ನಾಗಿರಕ್ಕೆ ನೋಡ್ತಿದ್ದೀರಾ. ಅದು ಅನೇಕ ವಿಷಯಗಳನ್ನು ಅವಲಂಬಿಸಿದೆ. ನೀವು ಸವಿಯಾಗಿರಬೇಕು ಅಂದರೆ ಅವರು ನಿಮಗೆ ಬೇಕಾದ ಹಾಗಷ್ಟೇ ಇರಬೇಕು. ಅದು ಸಾಧ್ಯ ಇಲ್ಲ. ಯಾರೂ ನಿಮಗೆ ಬೇಕಾದ ಹಾಗಿರಲ್ಲ. ನಿಮಗೆ ಅದನ್ನು ಒಬ್ಬರ ಜೊತೆನೂ ಮಾಡೋಕ್ಕಾಗ್ತಿಲ್ಲ ಅಲ್ವಾ? ಒಬ್ಬರನ್ನೂ ನಿಮಗೆ ಬೇಕಾದ ಹಾಗೆ ಮಾಡೋದಕ್ಕಾಗ್ತಿಲ್ಲ. ಇಡೀ ಜಗತ್ತನ್ನು ಮರೆತುಬಿಡಿ. ಇದನ್ನು ನೀವು ಹೆಚ್ಚು ಪ್ರಯತ್ನಿಸಿದ ಹಾಗೆ ಹೆಚ್ಚು ಕಹಿಯಾದ ಅಹಿತಕರ ವಿಷಯಗಳು ನಡೆಯುತ್ತವೆ. ಅದಕ್ಕೆ ತುಂಬ ನಿಕಟವಾದ ಸಂಬಂಧ ಅಂತ ಕರ್ಕೊಳ್ಳೋದ್ರಲ್ಲೇ ಅತಿ ಹೆಚ್ಚು ಕಹಿಯಾದ ವಿಷಯಗಳು ನಡೆಯೋದು. ಯಾಕಂದರೆ ನೀವು ನೀವು ಅಲ್ಲದೇ ಇರೋದನ್ನು ಮಾಡೋದಕ್ಕೆ ಯತ್ನಿಸ್ತಿದ್ದೀರಾ. ನೀವೇ ಸವಿಯಾಗಿಲ್ಲ, ಆದರೆ ಪ್ರೀತಿಸೋದಕ್ಕೆ ನೋಡ್ತಿದ್ದೀರಾ. ಕಹಿ ಭಾವನೆಗಳಿದ್ದಾಗ ಪ್ರೀತಿಸೋದಕ್ಕೆ ನೋಡಿ, ಅದು ನಿಮ್ಮನ್ನು ನಾಶ ಮಾಡುತ್ತೆ ಅಲ್ವಾ? ಹೌದು ಅಲ್ವಾ? ಇದನ್ನೆಲ್ಲ ಆಗಲೇ ಪ್ರಯತ್ನಿಸಿದ್ದೀರಾ ಅಲ್ವಾ? ಇದು ವಿನಾಶಕಾರಿ. ನೀವು ಸವಿಯಾಗಿದ್ದಾಗ ಇದು ನಿರಾಯಾಸವಾಗಿರುತ್ತೆ. ಆದ್ದರಿಂದ ನೀವು ಚೆನ್ನಾಗಿರೋದು ಚೆನ್ನಾಗಿಲ್ಲದೆ ಇರೋದು ಯಾಕೆ ಹೊರಗಿನ ಪರಿಸ್ಥಿತಿಗಳ ಒತ್ತೆಯಾಳಾಗಿದೆ ಅಂತ ನೀವು ನೋಡಬೇಕು ಅಷ್ಟೆ. ನನ್ನ ಸುತ್ತ ಇರೋರೆಲ್ಲ ಕಹಿಯಾಗಿದ್ದರೆ ನಾನು ಸವಿಯಾಗಿರೋದು ಹೇಗೆ? ವಿಶೇಷವಾಗಿ ಸುತ್ತ ಇರೋರೆಲ್ಲರೂ ಕಹಿಯಾಗಿದ್ದರೆ ನೀವು ಸವಿಯಾಗಿರೋದು ಇನ್ನೂ ಮುಖ್ಯ ಆಗತ್ತೆ ಅಲ್ವಾ? ಹೌದೋ ಅಲ್ವೋ? ಸುತ್ತ ಇರೋರೆಲ್ಲರೂ ಫಜೀತಿನಲ್ಲಿದ್ದರೆ ನೀವು ಚೆನ್ನಾಗಿರೋದು ತುಂಬ ಮುಖ್ಯ ತಾನೇ? ಸುತ್ತ ಇರೋರೆಲ್ಲರೂ ಕಾಯಿಲೆ ಬಿದ್ದಿದ್ರೆ ಕಡೆ ಪಕ್ಷ ನೀವು ಆರೋಗ್ಯವಾಗಿರೋದು ಮುಖ್ಯ ಅಲ್ವಾ? ಅವರನ್ನು ನೋಡ್ಕೋಬೇಕು ಅಂತಿದ್ರು. ಎಲ್ಲರಿಗೂ ಕಾಯಿಲೆ ಇದೆ, ನಾನು ಕಾಯಿಲೆ ಬೀಳ್ತೀನಿ ಅನ್ನೋದ್ರಲ್ಲಿ ಏನಾದರೂ ತರ್ಕ ಇದೆಯಾ? ಇದ್ರ ಹಿಂದಿರೋ ತರ್ಕ ಏನು? ಆದ್ದರಿಂದ ಸುತ್ತ ಇರೋರು ಕಹಿಯಾಗಿದ್ದರೆ ನೀವು ಸವಿಯಾಗಿರೋದು ಇನ್ನೂ ಮುಖ್ಯ ಆಗತ್ತೆ.